ಇದು ಪವರ್ ಟಿವಿಯ ಇನ್ವೆಸ್ಟಿಗೇಷನ್ ಸ್ಟೋರಿಯ ಬಿಗ್ ಇಂಪ್ಯಾಕ್ಟ್ ಪವರ್ ಟಿವಿ ಅದು ನಿಮ್ಮ ಶಕ್ತಿ ಅಂತ ನಾವು ಸುಮ್ಮನೆ ಹೇಳೋದಿಲ್ಲ ಅನ್ನೋದಕ್ಕೆ ಅನೇಕ ವಿಚಾರಗಳು ಈಗಾಗಲೇ ಲಭ್ಯ ಆಗಿದ್ದಾವೆ ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ತನಿಖಾ ಪತ್ರಿಕೋದ್ಯಮಕ್ಕೆ ಮತ್ತೊಂದು ಹೆಸರು ಅದು ನಿಮ್ಮ ಪವರ್ ಟಿವಿ ಪಂಚವಟಿ ಬ್ಯಾಂಕ್ ಅಕ್ರಮದ ಬಗ್ಗೆ ನಿಮ್ಮ ಪವರ್ ಟಿವಿ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತು ಪವರ್ ಟಿವಿಯಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಗ್ರಾಹಕರಿಗೆ ಕೋಟ್ಯಂತರ ರೂಪಾಯಿ ವಂಚನೆ ಮಾಡುತ್ತಾ ಇದ್ದಂತ ಪಂಚವಟಿ ಬ್ಯಾಂಕ್ ಮತ್ತು ಪಂಚವಟಿ ಬ್ಯಾಂಕ್ನ 8 ಮಂದಿ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ರಾಮನಗರದ ಐಜೂರಿನಲ್ಲಿರುವ ಪಂಚವಟಿ ಬ್ಯಾಂಕ್ ಕಚೇರಿ ಷೇರುದಾರರು ನೀಡಿದಂತ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ರಾಮನಗರ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯಾಂಕ್ ಅಧ್ಯಕ್ಷ ರಾಜು ಕಾರ್ಯದರ್ಶಿ ಭೈರಲಿಂಗಯ್ಯ ನಿರ್ದೇಶಕ ಹರೀಶ್ ಲಿಂಗರಾಜು ಸುರೇಶ್ ಬಸವಾಚಾರ್ ಚಂದ್ರಶೇಖರ್ ಸೇರಿದಂತೆ 8 ಮಂದಿ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ ಇದು ನಿಮ್ಮ ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್ 35 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಬರಬೇಕು ಅಂತ ಷೇರುದಾರರು ದೂರು ಕೊಟ್ಟಿದ್ರು ಬಡ್ಡಿ ಆಸೆಗೆ ಬ್ಯಾಂಕ್ ನಲ್ಲಿ ಹೆಚ್ಚು ಹಣ ಇಟ್ಟಿದ್ರು ಕಸ್ಟಮರ್ಸ್ ಗ್ರಾಹಕರು ಅಲ್ಲಿ ಹೆಚ್ಚು ಹಣ ಇಟ್ಟಿದ್ರು ಬಳಿಕ ದುಡ್ಡು ಕೊಡದೆ ಬ್ಯಾಂಕಿನ ಸಿಬ್ಬಂದಿ ಸತಾಯಿಸ್ತಾ ಇದ್ರು ರಾಜ್ಯದ ಹಲವೆಡೆ ಬ್ರಾಂಚ್ ಗಳನ್ನು ಬ್ಯಾಂಕ್ ಬಂದ್ ಮಾಡಿದೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಷೇರುದಾರರು ದೂರು ಕೊಟ್ಟಿದ್ರು ಈಗ ಆ ದೂರಿನ ಅನ್ವಯ ಪವರ್ ಟಿವಿಯ ಒಂದು ಇನ್ವೆಸ್ಟಿಗೇಷನ್ ಸ್ಟೋರಿಯ ಆಧಾರದ ಮೇಲೆ ಆ 8 ಮಂದಿಯನ್ನು ಕೂಡ ಆ ಬ್ಯಾಂಕ್ನ 8 ಸಿಬ್ಬಂದಿಯ ಮೇಲೆ ಅಂದ್ರೆ ಪಂಚವಟಿ ಬ್ಯಾಂಕ್ನ 8 ಸಿಬ್ಬಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ ರಾಮನಗರದ ಐಜೂರಿನಲ್ಲಿರುವ ಪಂಚವಟಿ ಬ್ಯಾಂಕ್ ಕಚೇರಿ ದೃಶ್ಯದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಬ್ಯಾಂಕ್ ಕಚೇರಿ ಅಲ್ಲಿಯ ಸಿಬ್ಬಂದಿ ಅಲ್ಲಿಯ ವಾತಾವರಣ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ರಿ ನಿಮ್ಮ ಪವರ್ ಟಿವಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತ್ತು ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಗ್ರಾಹಕರಿಗೆ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿದಂಥ ಬ್ಯಾಂಕ್ನ ಹೆಡೆಮುರಿ ಕಟ್ಟುವಲ್ಲಿ ಅಲ್ಲಿಯ 8 ಸಿಬ್ಬಂದಿಯ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ ಇದು ನಿಮ್ಮ ಪವರ್ ಟಿವಿಯ ಫಲಶ್ರುತಿ ಸ್ಟೇಡಿಯಂ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ರಿಗಾರ್ಡಿಂಗ್ ಒಂದು ಪಂಚವಟಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅನ್ನೋ ಹೆಸರಲ್ಲಿ ಅವರು ಕೋಆಪರೇಟಿವ್ ಸೊಸೈಟಿ ನಡೆಸ್ತಾ ಇದ್ದವರು ಆ ದುಡ್ಡನ್ನು ವಾಪಸ್ ಕೊಟ್ಟಿಲ್ಲ ಅಂತ ನಮ್ಮ ಗಮನಕ್ಕೆ ತಂದರು ಅದನ್ನು ಪ್ರಿಲಿಮಿನರಿ ವಿಚಾರಣೆ ಮಾಡಿದಾಗ ಇವರು ದ ಪ್ರಾಮಿಸಸ್ ದಟ್ ವರ್ ಮೇಡ್ ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ಇಂಟ್ರೆಸ್ಟ್ ರೇಟ್ ಇವರು ಸರ್ಕಾರಿ ಬ್ಯಾಂಕ್ಗಳಿಗಿಂತ ಹೆಚ್ಚಿನ ಇಂಟ್ರೆಸ್ಟ್ ರೇಟ್ ಕೊಡ್ತೀವಿ ಅಂತ ಇವರು ಪ್ರಾಮಿಸ್ ಮಾಡಿ ಇವ್ರ ಹತ್ರ ಎಲ್ಲ ದುಡ್ಡು ತಗೊಂಡು ಈಗಾಗಲೇ ಆ ಟೈಮ್ ಆಗಿದ್ದಂಥ ದಟ್ ಇಸ್ ಮೆಚೂರ್ ಆಗಿದ್ದಂಥ ಸುಮಾರು 31 ಲಕ್ಷ ಹಣವನ್ನು ನೀಡಿಲ್ಲ ಅಂತ ಹೇಳಿಬಿಟ್ಟು ಒಬ್ಬರು ಕಂಪ್ಲೇಂಟನ್ನು ನೀಡಿದರು ಅವರು ಇಲ್ಲಿ ರಾಮನಗರದಲ್ಲಿ ಇದ್ದಂಥ ಆಫೀಸಲ್ಲಿ ಒಂದು ಲೇಡಿ ಮಾತ್ರ ಕೆಲಸ ಮಾಡ್ತಾ ಇದ್ದು ಅವಳು ಔಟ್ಸೋರ್ಸ್ಡ್ ಯಾರೋ ವರ್ಕರ್ ಥರ ಇದ್ಲು ಅಲ್ಲಿದ್ದಂಥ ಕಂಪ್ಯೂಟರ್ಸ್ ದೆನ್ ಹಾರ್ಡ್ ಡ್ರೈವ್ಸ್ ದೆನ್ ಅಲ್ಲಿದ್ದಂಥ ಆ ಫೈಲ್ಗಳೆಲ್ಲ ನಾವು ಈಗಾಗಲೇ ಸೀಸ್ ಮಾಡಿದ್ದೆವು ಅವರ ಬ್ಯಾಂಕ್ ಅಕೌಂಟ್ ಸುಮಾರು 2 ಬ್ಯಾಂಕ್ ಅಕೌಂಟ್ಸ್ನ ನಾವು ಸದ್ಯಕ್ಕೆ ಫ್ರೀಸ್ ಮಾಡಿದ್ದೇವೆ ದೆನ್ ಬಾಕಿ ಬ್ಯಾಂಕ್ ಅಕೌಂಟ್ಸ್ ಜೊತೆ ಕೂಡ ನಾವು ಮಾತಾಡ್ತಾ ಇದ್ದೇವೆ ಸಿ ಒನ್ ಥಿಂಗ್ ದಟ್ ಪಬ್ಲಿಕ್ ಹ್ಯಾಸ್ ಟು ಪೇ ಆಲ್ವೇಸ್ ಪೇ ಅಟೆನ್ಷನ್ ಇಸ್ ಯಾರೇ ಆಗಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಹೆಚ್ಚಿನ ಇಂಟ್ರೆಸ್ಟ್ ಕೊಡ್ತಾರೆ ಅಂದರೆ ಆಟೋಮೆಟಿಕ್ಲಿ ಅದು ಸುಳ್ಳು ಅದರಲ್ಲಿ ದೆರ್ ಇಸ್ ನೋ ಡೌಟ್ ಇದು ವಂಚನೆ ಅಲ್ವಾ ಅಂತ ಡೌಟ್ ಅಂತೂ ನಮಗಂತೂ ಇಲ್ಲ ಇಲ್ಲಾಂದರೆ ಎಫ್ಐಆರ್ ರಿಜಿಸ್ಟರ್ ಮಾಡ್ತಾ ಇರಲ್ಲ ನಾವು ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಕ್ಲಿಯರ್ ಯಾರೇ ಆಗಲಿ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಗಿಂತ ಹೆಚ್ಚಿನ